गुड मॉर्निंग बच्चों, तो कैसे हैं आप? तो मैं समझती हूँ कि तुम सभी बच्चे अच्छे हो। तो आज हम क्या करेंगे, अभ्यास 20 है था दोहराना, इस पाठ के बारे में हम अध्ययन जानकारी प्राप्त करेंगे। तो इससे पहले अवधि में हम है था दोहराना पहले शब्दार्थ देखे थे और फिर शब्दार्थ के बाद जो पांच शब्दों से आगे जो वाक्य हमें पूर्ण करना है तो उन वाक्यों को हम पूर्ण किए थे। तो आज हम क्या करेंगे, पहले थोड़ा पुनरावर्तन करती हूँ और फिर जो पांच शब्द का जो वाक्य बनाए थे उसके आगे का वाक्य मैं यहाँ आप लोगों को मैं समझती हूँ। तो यहाँ बच्चों, तो देखिए, तो अभ्यास 20 है था दोहराना, अभ्यास 20 है था दोहराना। दोहराना इसका शब्द का अर्थ ये है, मतों में हेळ पुनरावर्तिसोदु अदु दोहराना। ಹಾಗಾದ್ರೆ ನಾವು ಮೊದಲಿಗೆ ಶಬ್ದಾರ್ಥಗಳನ್ನು ನೋಡಿದ್ದು, ಹೋದ ಒಂದು ಅವಧಿಯಲ್ಲಿ ಅದಾದ ನಂತರ ಏನು ಮಾಡಿದ್ದು, ವಾಕ್ಯಗಳನ್ನು ನೋಡಿದ್ದು, ಹೈ ಲಗಾಕರ್ ಮತ್ತೆ ಥಾಯ ಥೀ ಲಗಾಕರ್, ಕೇವಲ ಐದು ಶಬ್ದಗಳ ಮುಂದಿನ ಐದು ವಾಕ್ಯಗಳನ್ನು ಏನು ಮಾಡಿದ್ವು, ಪೂರ್ಣ ಮಾಡಿದ್ವು। ಹಾಗಾದ್ರೆ ಇನ್ನು ಆ ಶಬ್ದಗಳ ಮುಂದೆ ಬರ್ತಕ್ಕಂತಹ ವಾಕ್ಯಗಳನ್ನು ನಾವೇನು ಮಾಡೋಣ, ಪೂರ್ಣ ಮಾಡೋಣ। ಹಾಗಾದ್ರೆ ಉಟ್ನ ಮುಂದೆ ವಾಕ್ಯ ಲಡಕಾ ಉಟ್ತಾ ಹೇ ಲಡಕಾ ಉಟ್ತಾತಾ, ಇದು ಮೊದಲನೇ ವಾಕ್ಯದಲ್ಲಿ ಬರ್ತಕ್ಕಂಥದ್ದು। ಎರಡನೇದು ಬೋಲನಾ ವಹ ಬೋಲ್ತಾ ಹೇ ವಹ ಬೋಲ್ತಾ ಥಾ, ಈ ಜೋ ದೂಸರೆ ವಾಕ್ಯ ಹೇ। ಔರ್ ತೀಸರೆ ಜೋ ವಾಕ್ಯ ಹೇ ಕಹನಾ ವಹ ಕಹತಾ ಹೇ ವಹ ಕಹತಾ ಥಾ, ಸುನನಾ ಲಡಕಿ ಸುನತಿ ಹೇ ಲಡಕಿ ಸುನತಿ ಥೀ, ತೊ ಚಲನಾ ಲಡಕಿ ಚಲತಿ ಹೇ ಲಡಕಿ ಚಲತಿ ಥೀ। ಇಲ್ಲಿವರೆಗೂ ನಾವೇನು ಮಾಡಿದ್ದು, ಅಭ್ಯಾಸವನ್ನು ಮಾಡಿದ್ದು, ಇನ್ನು ಮುಂದಿನ ವಾಕ್ಯಗಳನ್ನು ಹೇಳ್ಕೊಂತ ಹೋಗ್ತೇವೆ। ಹಾಗಾದ್ರೆ ಲಡ್ಕ ಉಡ್ತಾ ಹೇ ಹುಡುಗ ಏಳುವನು, ಹುಡುಗ ಏಳುತ್ತಿದ್ದನು, ಲಡ್ಕ ಉಡ್ತಾ ಥಾ। ನಡುವೆ ಬರ್ತಕ್ಕಂಥ ವಾಕ್ಯಗಳು ಈಗ ಸದ್ಯ ನಡೀತಕ್ಕಂತಹ ಕ್ರಿಯೆ ಆಗಿರ್ತದೆ, ಆಮೇಲೆ ಮುಂದೆ ಬರ್ತಕ್ಕಂಥ ವಾಕ್ಯಗಳು ಏನದಲ್ಲ ಅವು ಆಗಿ ಹೋಗಿರ್ತಕ್ಕಂಥದ್ದು, ಆಗಿ ಹೋಗಿರ್ತಕ್ಕಂಥ ಘಟನೆಗಳದ್ದು ವಾಕ್ಯಗಳು, ಇದು ಸ್ವಲ್ಪ ನೆನಪಿನ ಇಟ್ಟುಕೊಳ್ಳಿ। ಹಾಗಾದ್ರೆ ಜೋ ಅಗ್ಲೆ ಜೋ ವಾಕ್ಯ ಹೇ ಸುಚಲನ, ಚಲನ ಶಬ್ದ ಕನ್ನಡ ಅರ್ಥ ಏ ಹೇ ನಡೆಯುವುದು, ಹೈ ಲಗಾಕರ್ ಔರ್ ಥಾಯ ಥೀ ಲಗಾಕರ್ ವಾಕ್ಯ ಬನಾನಾ ಹೈ, ಪಹಲಾ ಹೈ ಹೈ ಲಗಾಕರ್ ಔರ್ ದೂಸರಾ ಹೈ ಥಾ ಯಾ ಥೀ ಲಗಾಕರ್ ವಾಕ್ಯ ಬನಾನಾ। ಚಲನಾ इसका कन्नड़ अर्थ ये है नड़ेवदु, जो वाक्य है लड़की चलती है, पहला वाक्य है लड़की चलती है लड़की चलती थी लड़की चलती थी, हुड़गी होगुवळु ಹುಡುಗಿ ಹೋಗುತ್ತಿದ್ದಳು ಅಥವಾ ಹುಡುಗಿ ನಡೆಯುತ್ತಾಳೆ ಹುಡುಗಿ ನಡೆಯುತ್ತಿದ್ದಳು, ಈ ರೀತಿ ಕನ್ನಡ ಅರ್ಥ ಬರ್ತದೆ। ಆಗ್ಯ ಜೋ ವಾಕ್ಯ ಹೇ ಜಾಗನ, ಜಾಗನ ಶಬ್ದಕ ಕನ್ನಡ ಅರ್ಥ ಎಚ್ಚರವಾಗು ಅಥವಾ ಎಚ್ಚರಗೊಳ್ಳು, ಜಾಗನ ಶಬ್ದದ ಕನ್ನಡ ಅರ್ಥ। ವಾಕ್ಯ ಹೇ ಲಡ್ಕಿ, ಲಡ್ಕಿ ಜಾಗತಿ ಹೇ लड़की जागती है लड़की जागती थी लड़की जागती थी। ಹಾಗಾದ್ರೆ ಹುಡುಗಿ ಎಚ್ಚರವಾಗುವಳು ಹುಡುಗಿ ಎಚ್ಚರವಾಗಿದ್ದಳು ಅಂತ ಈ ರೀತಿ ಬರ್ತದೆ। ಅಗ್ಲೆ ಜೋ ಶಬ್ದ ಹೇ ರೋನಾ, ತೋ ರೋನಾ ಶಬ್ದ ಕ ಕನ್ನಡ ಅರ್ಥ ಅಳುವುದು, ತೋ ರೋನಾ ವಹ ರೋತಾ ಹೇ वह रोता है वह रोता था वह रोता है वह रोता था। रोना ಅಂತಂದ್ರೆ ಅಳುವುದು, ಅವನು ಅಳುತ್ತಾನೆ ಅವನು ಅಳುತ್ತಿದ್ದನು। ಅಗಲೇ ಜೋ ವಾಕ್ಯ ಹೇ ಪಹಲಾ ಶಬ್ದ ದೇಖೆಂಗೆ ದೇಖ
देखना, देखना शब्द का कन्नड अर्थ नोडुवुदु, वह देखता है, वह देखता है, वह देखता था, ಹಾಗಾದರೆ ಅವನು ನೋಡುತ್ತಾನೆ, ಅವನು ನೋಡುತ್ತಿದ್ದನು. ಇಲ್ಲಿ ಬರ್ತಕ್ಕಂತ ವಾಕ್ಯಗಳು ಈಗ ನಡೆಯುವ ಕ್ರಿಯೆ. ಎರಡನೇ ಲೈನ್ ಅಲ್ಲಿ ಬರ್ತಕ್ಕಂತ ವಾಕ್ಯಗಳು ಮುಗಿದು ಹೋಗಿರತಕ್ಕಂತ ಕ್ರಿಯೆಗಳು. ತು ಲಿಖನಾ, ಲಿಖನಾ ಬರೆಯುವುದು, ವಹ ಲಿಖತಾ ಹೇ, वह लिखता था, तो वह लिखता है, वह लिखता था. अगले जो शब्द है तैरना, तैरना शब्द का कन्नड़ अर्थ है ईजू. तो वाक्य ए है, वह तैरता है, वह तैरता था, तैरना ईजुदु, अवनु ईजुत्ताने, अवनु ईजुतिद्दनु. ಹಾಗಾದ್ರೆ ವಾಕ್ಯಗಳು ಮೊದಲಿನಿಂದ ಹಿಡ್ಕೊಂಡು ಇಲ್ಲಿ ನಡುವಿನ ಕೆಲವೊಂದು ವಾಕ್ಯಗಳು ಓದಂತ ಬದಲಿ ಅಭ್ಯಾಸ ಮಾಡಿದ್ದೀವಿ. ಇನ್ನು ಅದು ಮುಂದೆ ಬರತಕ್ಕಂತ ವಾಕ್ಯಗಳು ಅಂದ್ರೆ ಲಡಕಿ ಚಲತಿ ಹೇ, ಲಡಕಿ ಚಲತಿ ಥಿ, ಲಡಕಿ ಜಾಗತಿ ಹೇ, ಲಡಕಿ ಜಾಗತಿ ಥಿ, वह रोता है, वह रोता था, वह देखता है, वह देखता था, वह लिखता है, वह लिखता था, वह तैरता है, वह तैरता था. ಈ ರೀತಿ ವಾಕ್ಯಗಳು ಬರ್ತವೆ. ಹಾಗಾದ್ರೆ ಶಬ್ದಗಳಲ್ಲಿ ಕೊನೆ ಅಕ್ಷರ ನ ಬರ್ತದೆ. ಇದನ್ನ ನಾವು ವಾಕ್ಯಕ್ಕೆ ತಗೊಂಡಾಗ ಪರಿವರ್ತನೆ ಆಗ್ತದೆ. ಹಾಗಾದ್ರೆ ಈ ಮೊದಲು ಕೊಟ್ಟಂತಹ ಶಬ್ದಗಳ ಆಧಾರದ ಮೇಲೆ ಕೊನೆ ಶಬ್ದ ತಾ ಆಗಿ ಪರಿವರ್ತನೆ ಆಗ್ತದೆ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ಇನ್ನು ಮುಂದೆ ಬರ್ತಕ್ಕಂಥದ್ದು ವಾಕ್ಯಂಕೋ ಬದಲಿಯೇ ಔರ್ ಲಿಖಿಯೇ, ವಾಕ್ಯಂಕೋ ಬದಲ್ ಕರ್ ಲಿಖಿಯೇ. ಕರ್ಣ ಅರ್ಥ ಕೊಟ್ಟಂತಹ ವಾಕ್ಯಗಳನ್ನು ಸ್ತ್ರೀಲಿಂಗ ವಾಕ್ಯಗಳನ್ನ ಪಡೆದ ಅವು ನಾವೇನ್ ಮಾಡ್ಬೇಕು, ಪುಲ್ಲಿಂಗಕ್ಕೆ ಅಂದ್ರೆ ಹುಡುಗರಿಗೆ ಸಂಬಂಧಿಸಿದಂತಹ ವಾಕ್ಯಗಳನ್ನಾಗಿ ಪರಿವರ್ತನೆ ಮಾಡಬೇಕು. ಹಾಗಾದ್ರೆ ಅವುಗಳಲ್ಲಿ ಕೊಟ್ಟಂತ ವಾಕ್ಯಗಳು ಯಾವುವು? ವಾಕ್ಯಕ್ಕೂ ಬದಲಿಯೇ ಔರ್ ಲಿಖಿಯೇ, ಇನ್ಮೇಸೆ ಪಹಲೆ ಹೇ, ಲಡಕಾ ಸೋತಾ ಥಾ, ಲಡಕಾ ಹಸ್ತಾ ಥಾ, ಆದ್ಮಿ ಖಾತಾ ಥಾ, ಬೈಲ್ ಜಾತಾ ಥಾ, ಬಾಲಕ್ ತೈರ್ತಾ ಥಾ, ಇವೆಲ್ಲ ವಾಕ್ಯಗಳನ್ನ ನೀಡಿದ್ದಾರೆ. ಇವುಗಳನ್ನ ಏನ್ ಮಾಡ್ಬೇಕು, ನಾವು ಪರಿವರ್ತನೆ ಮಾಡಿ ಸ್ತ್ರೀಲಿಂಗಕ್ಕೆ ಸಂಬಂಧಿಸಿದಂತ ವಾಕ್ಯಗಳನ್ನಾಗಿ ಮಾಡ್ಬೇಕು. ಅಂತಂದ್ರೆ ಇಲ್ಲಿ ಕೊಟ್ಟಂತಹ ವಾಕ್ಯಗಳು ಪುಲ್ಲಿಂಗ, ಅಂತಂದ್ರೆ ಹುಡುಗರಿಗೆ ಸಂಬಂಧಿಸಿದ ವಾಕ್ಯಗಳು, ಇವುಗಳನ್ನ ಏನ್ ಮಾಡ್ಬೇಕು, ಸ್ತ್ರೀಲಿಂಗಕ್ಕೆ ಪರಿವರ್ತನೆಯನ್ನ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡೋಣ. ವಾಕ್ಯಕ್ಕೂ ಬದಲಿಯೇ ಔರ್ ಲಿಖಿಯೇ, ವಾಕ್ಯಕ್ಕೂ ಬದಲಿಯೇ और लिखिए, ಅಂತಂದ್ರೆ ಇದರ ಕಾರಣ ಅರ್ಥ ವಾಕ್ಯಗಳನ್ನ ಬದಲಾವಣೆ ಮಾಡಿ ಮತ್ತೆ ಬರೆಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮೊದಲನೇ ವಾಕ್ಯ ಯಾವುದು ಅಂದ್ರಾಗ ಲಡಕಾ ಸೋತಾ ಥಾ ಅಂತ ಇದೆ. ಹೌದು, ಲಡಕಾ ಸೋತಾ ಥಾ जो वाक्य है, तो इस वाक्य को हमें परिवर्तन करके लिखना है. कैसे, यहाँ है वाक्य पुल्लिंग, इसे स्त्रीलिंग वाक्य लिखना है. तो यहाँ लड़का शब्द के जगह पर लड़की लिखिए, और सोता इधर सोती, लड़की सोती थी. अगर लड़का सोता था, हुड़ग मलगुत्ताने, ಅದನ್ನ ನಾವೇನ್ ಮಾಡ್ಬೇಕು, ಸ್ತ್ರೀಲಿಂಗಕ್ಕೆ ಪರಿವರ್ತನೆ ಮಾಡ್ಬೇಕು. ಹಾಗಾದ್ರೆ ಏನಂತದ ವಾಕ್ಯ, ಲಡಕಿ ಸೋತಿ ಥೀ, ಹುಡುಗಿಯು ಮಲಗುತ್ತಾಳೆ. ಹಾಗಾದ್ರೆ ಕೊನೆಯದ ಏನ್ ಕ್ರಿಯೆ ಐತಲ್ಲ, ಅದು ಹುಡುಗರಿಗೆ ಸಂಬಂಧಿಸಿದಂತ ಇತ್ತಂದ್ರ ಕೊನೆ ಅಕ್ಷರ ತಾ ಬರ್ತದೆ. ಆಮೇಲೆ ಲಡಕಿ ಶಬ್ದ ಇತ್ತಂದ್ರ ಅಲ್ಲಿ ಕೊನೆ ಅಕ್ಷರ ಕ್ರಿಯೆ ತೀ ಬರ್ತದೆ. ಇದನ್ನ ನೆನಪಿಟ್ಟುಕೊಳ್ಳಿ. ಎರಡನೇದು ಲಡಕ ಹಸ್ತ ಥಾ,
लड़का हसता था ಹಾಗಾದರೆ ಈ ವಾಕ್ಯವನ್ನು ಪರಿವರ್ತನೆ ಮಾಡಿದಾಗ ಲಡ್ಕಿ ಹಸ್ತಿ ಥೀ ಲಡ್ಕಿ ಹಸ್ತಿ ಥೀ ಮೂರನೇ ವಾಕ್ಯ ಏನೈತೆ ನೋಡಿ ಆದ್ಮಿ ಖಾತಾ ಥಾ ಆದ್ಮಿ ಆದ್ಮಿ ಖಾತಾ ಥಾ ಇನ್ ವಾಕ್ಯಗಳನ್ನು ನಾವು बदल कर लिखे तो वाक्य ऐसे होते हैं औरत खाती थी औरत खाती थी अंतरे इले लड़का अंतरे हुड़गन गोतद मुंदे बरत शब्द लड़की हुड़गी अंत गोतद इले आदमी अंतर मनुष्य हो व्यक्ति अंत बरतद आदमी खाता था ವ್ಯಕ್ತಿಯು ತಿನ್ನುತ್ತಿದ್ದನು ಅಥವಾ ಒಬ್ಬ ಗಂಡಸು ಅಂತ ಹೇಳಬಹುದು ಇಲ್ಲ ಮನುಷ್ಯ ಅಂತ ಹೇಳಬಹುದು ಹಾಗಾದ್ರೆ ಇಲ್ಲಿ ಮಹಿಳೆ ತಿನ್ನುತ್ತಿದ್ದಳು ಅಥವಾ ಹೆಂಗಸು ತಿನ್ನುತ್ತಿದ್ದಳು ಆದ್ಮಿ ಔರತ್ ಹೌದು ಲಡಕಾ ಸೋತಾ ಥಾ ಲಡ್ಕಿ ಸೋತಿ ಥೀ ಲಡಕಾ ಹಸ್ತಾ ಥಾ ಲಡ್ಕಿ ಹಸ್ತಿ ಥೀ ಆದ್ಮಿ ಖಾತಾ ಥಾ ಔರತ್ ಖಾತಿ ಥೀ ಹಾಗಾದ್ರೆ ಮುಂದೆ ಬರ್ತಕ್ಕಂತಹ ವಾಕ್ಯ ಏನಂತಂದ್ರೆ ಬೈ ಜಾತಾ ಥಾ ಬೈ ಜಾತಾ ಥಾ ಬೈ ಇದು ಪುಲ್ಲಿಂಗ ಶಬ್ದ ಬೈಲ್ ಅಂತಂದ್ರೆ ಎತ್ತು ಹಾಗಾದ್ರೆ ಬೈ ಜಾತಾ ಥಾ ಎತ್ತು ಹೋಗುತ್ತಿತ್ತು ಯಾಕಂದ್ರೆ ಬೈಲ್ ಅಂತಕಂತಹ ಶಬ್ದ ಇದು ಪುಲ್ಲಿಂಗ ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತಹ ಸ್ತ್ರೀಲಿಂಗವನ್ನ ನಾವು ನೋಡಬೇಕಲ್ಲ ಹಾಗಾದ್ರೆ ಯಾವ ನೋಡ್ತೀವಿ ಇಲ್ಲೇ गाय जाती थी गाय जाती थी ಹೌದು ಹಾಗಾದ್ರೆ गाय ಅಂತಂದ್ರೆ ಆಕಳು ಇದು ಸ್ತ್ರೀಲಿಂಗಕ್ಕೆ ಸಂಬಂಧಿಸಿದಂತ ಶಬ್ದ ಇನ್ನ ಈ ಕೊನೆ ಶಬ್ದ ಬಾಲಕ ತೈರ್ತಾ ಥಾ ಬಾಲಕ ತೈರ್ತಾ ಥಾ बालिका बालिका तैरती थी हुड़ग ईजुत्तिद्दनु हुड़गियु ईजुत्तिद्दळु हुड़गी स्त्रीलिंग शब्द इत्तंद्रे अल्लि ती मत्ते थी अंतकंतद्दु कोनेयदु बर्तदे अदे पुरुषरिगे हुड़गक्के संबंधिसिदित्तंद्रे ता मत्ते कोनेयदु था अंतकंत क्रिये बर्तदे अक्षर नेनपिनिट्रे वाक्य बदलिए लिखिए इले वाक्य नोड़ लड़का सोता था लड़की सोती थी लड़का हस्ता था लड़की हस्ती थी आदमी खाता था औरत खाती थी बैल जाता था गाय जाती थी बालक तैरता था बालिका तैरती थी ಈ ರೀತಿ ವಾಕ್ಯಗಳನ್ನು ಬದಲಾವಣೆ ಮಾಡಿ ಬರೆಯೋದು ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಾವು ಏನು ಮಾಡಿದ್ವಿ ಅಭ್ಯಾಸ 20 ಹೈಥ ದುಹರಾಣ ವಾಕ್ಯ ಶಬ್ದಗಳಿಂದ ವಾಕ್ಯವನ್ನು ಮಾಡಿದ್ವಿ ಜೊತೆಗೆ ವಾಕ್ಯದಿಂದ ಬದಲಾವಣೆ ಮಾಡಿ ಅವುಗಳನ್ನು ಬರೆದ್ವಿ ಇವಿಷ್ಟು ನಾವು ಏನು ಮಾಡಿದ್ವಿ ಇವತ್ತಿನ ದಿನ ಅಭ್ಯಾಸವನ್ನು ಮಾಡಿದ್ವಿ ಇನ್ನು ನೀವು ಏನು ಮಾಡಬೇಕಂತಂದ್ರೆ ಈ ಪಾಠವನ್ನು ಓದಿ ಆ ಪಾಠವನ್ನು ಅರ್ಥೈಸಿಕೊಂಡು ಪುಸ್ತಕದಲ್ಲಿ ಪೂರ್ಣ ಮಾಡಿ ಜೊತೆಗೆ ನಿಮ್ಮ ಪಕ್ಕ ಫೇಸ್‌ಬುಕ್ ನಲ್ಲಿ ಕೂಡ ಏನು ಮಾಡಬೇಕು ನಿಮ್ಮ ಅಂದವಾದ ಬರವಣಿಗೆಯಿಂದ ಆ ಪಕ್ಕವನ್ನ ಪೂರ್ಣ ಮಾಡಿ ಅಂತ ಹೇಳ್ತಾ ಇವತ್ತು